ಗಂಗರ ಕಾಲದ ರಾಜಧಾನಿಯಾಗಿದ್ದ ಕುವಲಾಲಪುರ ತನ್ನೊಡಗಿನ ಚಿನ್ನವನ್ನು ಧಾರೆ ಎರೆಯುತ್ತಲೇ ಇರುವ ಚಿನ್ನದ ಜಿಲ್ಲೆ. ಸಿಲ್ಕ್, ಮಿಲ್ಕ್, ಹಣ್ಣು ತರಕಾರಿಗಳ ರಾಜಧಾನಿಯಾಗಿರುವ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ನಗರಸಭೆಯ ವಾರ್ಡ್ಗಳಲ್ಲಿ ಒಂದೂವರೆ ವರ್ಷಗಳು ಕಳೆದಿದ್ದರೂ ನಗರಸಭೆಯ ಸದಸ್ಯರು ಆಯಾ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರ ಅಥವಾ ಇಲ್ವಾ? ಒಳಚರಂಡಿ ವ್ಯವಸ್ಥೆ, ಕುಡಿಯುವ ನೀರು, ದಾರಿ ದೀಪ ಹಾಗೂ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆಯಂತಹ ಇಂತಹ ಮೂಲಭೂತ ಸಮಸ್ಯೆಗಳಿಗೆ ಸದಸ್ಯರು ಜನರನ್ನ ಸ್ಪಂದಿಸ್ತಾ ಇದ್ದಾರ ಇಲ್ವಾ? ಇದರ ಬಗ್ಗೆ ಇಂದು ನ್ಯೂಸ್ 6 ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿ ನಿಮ್ಮ ಮುಂದೆ ಇಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ಕಸದಲ್ಲಿ ನಾರುತ್ತಿರುವ ಜನರು. ನಾನು ಲಕ್ಷ್ಮಿ ಶ್ರೀನಿವಾಸ್. ಜಿಲ್ಲೆಯ 32 ವಾರ್ಡ್ಗಳಲ್ಲಿ ಸಮಸ್ಯೆಗಳು ಏನಿದೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಇವತ್ತು ಜಿಲ್ಲೆಯ 32 ವಾರ್ಡ್ಗಳಲ್ಲಿ ನಂಬರ್ 1 ಅಂದರೆ ಮೊದಲನೇ ವಾರ್ಡ್ನಲ್ಲಿ ಇದ್ದೀರಿ. ಮೊದಲನೇ ವಾರ್ಡ್ ವಿಚಿತ್ರ ಏನು ಅಂದರೆ, ನಗರಸಭೆಯ ಅಧ್ಯಕ್ಷರೇ ಈ ಒಂದು ವಾರ್ಡ್ನ ಸದಸ್ಯರಾಗಿರ್ತಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಿದೆಯಾ ಇಲ್ಲ ಅಂತ ಇಲ್ಲಿನ ಸಾರ್ವಜನಿಕರನ್ನೇ ಕೇಳಿ ತಿಳ್ಕೊಳ್ಳೋಣ, ಬನ್ನಿ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಧಮ್ಮ ಅಂದ್ಬಿಟ್ಟು. ಮೇಡಮ್, ಇಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗೆ ಸಿಗ್ತಿದೆಯಾ? ಏನಿಲ್ಲ ಮೇಡಮ್, ಚರಂಡಿಯಲ್ಲಿ ನೀರು ಹೋಗೋದಿಲ್ಲ. ಚರಂಡಿ ಎತ್ತೋದು 5 ತಿಂಗಳು 6 ತಿಂಗಳು ಆದ್ರೂ ಬರೋದಿಲ್ಲ. ಎತ್ತುತ್ತಾರೆ, ಬರೀ ಇದು ಪೇಪರ್ಗಳು ಮಾತ್ರ ಎತ್ಕೊಂಡು ಹೋಗ್ತಾರೆ. ಮತ್ತೆ ನಿಂತು ನೀರು ಅಲ್ಲೇ ಇರ್ತದೆ, ಮುಂದಕ್ಕೆ ಹೋಗೋದಿಲ್ಲ. ಅಲ್ಲಲ್ಲಿ ಎಷ್ಟು ದಿನದಿಂದ ಹೇಳ್ತಾನೆ ಇದೀವಿ, ಅದನ್ನ ಇದು ಮಾಡಿಲ್ಲ. ಇಲ್ಲಿಗೆ ಸದಸ್ಯರು ಬರ್ತಿದ್ದಾರಾ? ನಿಮ್ಮ ಒಂದು ಸಮಸ್ಯೆ ಯಾವಾಗಲೂ ಒಂದ್ಸತಿ ಬಂದಿದ್ರು. ಇದುವರೆಗೂ ಒಂದೇ ಸಲ ಬಂದಿದ್ದಾರೆ? ಒಂದ್ಸತಿ ಇಲ್ಲಾಂದ್ರೆ 2 ಸತಿ ಅಂಗನವಾಡಿ ಹತ್ರ, ಸ್ಕೂಲ್ ಹತ್ರ ಬರ್ತಾರೆ. ಈ ರೋಡ್ಸು, ಈ ಮೋರಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗಾಗ ಬರ್ತೀವಿ. ಇಲ್ಲ ಮೇಡಮ್, ಇದುವರೆಗೂ ಬಂದೇ ಇಲ್ಲ. ಇಲ್ಲ ಮೇಡಮ್. ನೀವು ಸಮಸ್ಯೆನ ಅವ್ರಿಗೆ ಹೇಳಿದ್ದೀರಾ? ಹೇಳಿದ್ದೀರಿ ಮೇಡಮ್. ಏನು ಅವರು ಕ್ರಮ ತಗೊಂಡಿಲ್ವಾ ಇದುವರೆಗೂ? ಅದೇ ಹೇಳಿದಾಗ ಒಂದ್ಸತಿ ಚರಂಡಿ ಕ್ಲೀನ್ ಮಾಡಿಸಿದ್ರು ಅಷ್ಟೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಎಲ್ಲಮ್ಮ. ಮೇಡಮ್, ನಿಮ್ಮ ಒಂದು ವಾರ್ಡ್ನಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಮೂಲಭೂತ ಸೌಕರ್ಯಗಳು ಕರೆಕ್ಟಾಗಿ ಸಿಗ್ತಿದೆಯಾ ನಿಮಗೆ? ಇಲ್ಲ ಮೇಡಮ್, ನೀರು ತುಂಬ ಹಳ್ಳ ಆಗಿಬಿಟ್ಟಿದ್ದಾರೆ ಸಿರಂಡಿ. ಅದು ನೀರು ಹೋಗೋದೇ ಇಲ್ಲ. ಮನೆ ಮುಂದೆ ಎಲ್ಲ ಹಂಗೆ ಇರುತ್ತೆ, ಸೊಳ್ಳೆ ಎಲ್ಲ ಬಂದು ಮನೆಗೆ ಆಗ ಕಚ್ಚಿ ಮಕ್ಕಳಿಗೆಲ್ಲ ಜ್ವರ ಬರುತ್ತೆ, ಅವಾಗವಾಗ ಜ್ವರ ಬರುತ್ತೆ. ಸಿರಂಡಿ ಕ್ಲೀನೇ ಮಾಡಲ್ಲ. ಹೇಳ್ದಾಗ ಬಂದು ಪೇಪರ್ಗಳು ಮಾತ್ರ ತೆಗೆದುಬಿಟ್ಟು ಹೋಗ್ತಾಯಿದ್ದಾರೆ. ಚೆನ್ನಾಗಿ ಕ್ಲೀನ್, ನೀಟಾಗಿ ಕ್ಲೀನ್ ಮಾಡಲ್ಲ. ಎಷ್ಟು ಸಲ ಬಂದಿದ್ದಾರೆ ಇಲ್ಲಿ ಈ ವಾರ್ಡ್ಗೆ ಸದಸ್ಯರು?
ಎಷ್ಟು ಸಲ ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲ, ನೋಡಿಲ್ಲ ಅಂದರೆ ನೀವು ನೋಡೇ ಇಲ್ಲ, ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ. ಸದಸ್ಯರಿಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಇಲ್ಲಿ ಚರಂಡಿ ವ್ಯವಸ್ಥೆ ಆಗಿದೆ, ಒಳ ಚರಂಡಿ ಕ್ಲೀನ್ ಮಾಡ್ತಿಲ್ಲ, ಗಂಡಿಗೆ ಕಂಪ್ಲೀಟ್ ಮಾಡಿದ್ದೀರಿ ಅದು ಹಂಗೆ ಇದೆ, ಅವ್ರು ಕಂಪ್ಲೀಟ್ ಮಾಡಿಲ್ಲ ಮಾಡಿಕೊಟ್ಟಿಲ್ಲ, ಏನು ಕ್ಲೀನೇ ಮಾಡ್ತಿಲ್ಲ, ಅವ್ರು ಬರ್ತಾನೂ ಇಲ್ಲ ನೋಡ್ತಾನೂ ಇಲ್ಲ. ಬರ್ತಾರೆ ಆಗಾಗ, 6 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಪೇಪರ್ಲಿ ತೆಗೆದ್ಬಿಟ್ಟು ಹೋಗ್ತಾರೆ. ತಮಕ ನಮ್ಗೇನಿದೆ ತೊಂದರೆ, ನೀರಿಗೆ ನೀರು ಏಳು ಬಿಟ್ಟು ಬಂದಮೇಲೆ ಒಂದು ವರ್ಷ ಇದು ವಾರದಲ್ಲಿ ಒಂದು 2-3 ಸಲ ಬಿಡ್ತಾರೆ, ಆದರೆ ಏನು ಟ್ಯಾಂಕ್ಗಳು ತೊಟ್ಟಿ ಸಂಪ್ ಮಾಡ್ಕೊಂಡಿದ್ರಲ್ಲ ಅವ್ರು ಬರುತ್ತೆ, ಸಂಪ್ ಏನು ಇಲ್ದಿರೋರಿಗೆಲ್ಲ ನೀರು ಬರಲ್ಲ, ಅದೊಂದು ತೊಂದರೆ ಇದೆ ಸರ್. ಅದು ಆ ತೊಂದರೆ ಬಿಟ್ಟರೆ ಮತ್ತೆ 15 ದಿನವರೆಗೂ ನಾವು ನೀರು ಇಲ್ಲದ್ರೆ ಕಾಯಬೇಕಾಗುತ್ತೆ, ಅದೇ ತೊಂದರೆ ಅಷ್ಟೆ. ಶ್ರೀನಿವಾಸು ಟಮಕ, ಕೋಲಾರ ವಾರ್ಡ್ ನಂಬರ್ 1. ಇಲ್ಲಿ ತುಂಬ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಕ್ಲೀನಸ್ ಇಲ್ಲ, ನೀರಿನ ತೊಂದರೆ, ಮತ್ತು ಊರಲ್ಲಿ ಮನೆಗಳು ಯಾವುದಕ್ಕೂ ಹಾಕಿಲ್ಲ. ಸುಮಾರು 20 ವರ್ಷ ಆಗಿದೆ ಮುನ್ಸಿಪಾಲ್ಟಿಗೆ ಸೇರಿಕೊಂಡು, ಅಲ್ಲಿಂದ ಇವತ್ತಿಗೆ ಒಂದು ಮನೆ ಇಲ್ಲ, ಗೌರ್ಮೆಂಟ್ ಮನೆ. ಮನೆಗಳು ತುಂಬ ಜನ ಮನೆ ಇಲ್ದಿರಾ, ತುಂಬ ಜನ ಗುಡಿಸಲು ಮನೆಯಲ್ಲಿ ವಾಸ ಮಾಡ್ತಾಯಿದ್ದಾರೆ, ಅದರಿಂದ ಅದಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ರಾಜಣ್ಣ, 1ನೇ ವಾರ್ಡು ನಮ್ಮದು ಸರ್. ನೀರಿಗೆ ತೊಂದರೆ ಆಗುತ್ತೆ ಸರ್, 5 ಟ್ಯಾಂಕರ್ ತತ್ತೇನಂತೆ, 5 ಟ್ಯಾಂಕರ್ನು ಊರೆಲ್ಲ ಸರಿಸಬೇಕಂತ ಹೇಳ್ತಾನೆ ವಾಟರ್ ಮೀನು. ಹಾಂ ಸರ್, ಈ ವಾರ್ಡ್ನಲ್ಲಿ ನಿಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆಯಾ? ಮೂಲಪತ್ರ ಸೌಕರ್ಯ ಇಲ್ಲಮ್ಮ. ನೀರು, ಚರಂಡಿ, ಒಳಚರಂಡಿ ವ್ಯವಸ್ಥೆ ಎಲ್ಲ ಕ್ಲೀನ್ ಆಗಿದೆಯಾ? ಈ ವಾರ್ಡ್ಗಳು ಏನು ಕ್ಲೀನ್ ಆಗಿಲ್ಲ, ನಮ್ಗೆ ಚೆನ್ನಾಗಿ ಅನುಕೂಲ ಆಗೈತಿ. ಈ ಅನಾನುಕೂಲ ಬಗ್ಗೆ ನೀವು ಯಾವತ್ತಾದರೂ ಹೇಳಿದ್ದೀರಾ ವಾರ್ಡ್ ಸದಸ್ಯರಿಗೆ? ಇಲ್ಲ. ಅವ್ರು ಬಂದಿದ್ದಾರಾ ಇಲ್ಲಿ ನಿಮ್ಮನ್ನ ಕೇಳೋದಕ್ಕೆ? ಏನು ಕೇಳಿಲ್ಲ, ಯಾರು ಏನು ಕೇಳೇ ಇಲ್ವಾ? ನೀರಿನ ಎಲ್ಲ ಸೌಕರ್ಯ ಇದೆಯಾ ಇಲ್ಲಿ? ನೀರು ಸೌಕರ್ಯ ಚೆನ್ನಾಗಿ ತೊಂದರೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಮಾನ್ಯ ಜನ ವಾರ್ಡ್ 1ರಲ್ಲಿ ಅವರ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ. ಒಂದು ಕಡೆ ನೀರಿಲ್ಲ, ಒಂದು ಕಡೆ ಬೀದಿ ದೀಪ ಕರೆಕ್ಟಾಗಿ ಬೆಳಗ್ತಾ ಇಲ್ಲ, ಇನ್ನೊಂದು ಕಡೆ ಫಿಲ್ಟರ್ ನೀರಿಲ್ಲ. 1.5 ವರ್ಷದಿಂದ ಜನಗರು ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ ನಗರಸಭೆ ಸದಸ್ಯ, ಅದರಲ್ಲೂ ಕೂಡ ನಗರಸಭೆಯ ಅಧ್ಯಕ್ಷರೇ ಈ ಒಂದು ವಾರ್ಡ್ನ ಸದಸ್ಯರಾಗಿರ್ತಾರೆ. ಅವರು ಈ ಸಮಸ್ಯೆ ಮುಂದಿನ ದಿನಗಳನ್ನ ಬಗೆಹರಿಸ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮೀ ಶ್ರೀನಿವಾಸ್. ವಾರ್ಡ್ 1ರಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. 1.5 ವರ್ಷದಿಂದ ಫಿಲ್ಟರ್ ರಿಪೇರಿ ಆಗಿಲ್ಲ, ಚರಂಡಿ ಕ್ಲೀನ್ ಮಾಡಿಸಿಲ್ಲ. ಸದಸ್ಯರು ಯಾವಾಗೋ ಒಂದ್ಸಲ ಬರ್ತಾರೆ, 1.5 ವರ್ಷದಿಂದ ನಾವು 1ನೇ ಸಲ ಇಲ್ಲ 2ನೇ ಸಲ ನೋಡಿರೋದು ಅಂತಾರೆ. ಇದ್ರ ಬಗ್ಗೆ ಸದಸ್ಯರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, 1ನೇ ವಾರ್ಡಲ್ಲಿ ಸಮಸ್ಯೆಗಳು ಅಂದ್ರೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಅಂದ್ರೆ ಉಚಿತ ಅಂದ್ರೆ ಉಪ್ ನೀರ್ ವ್ಯವಸ್ಥೆ ಇದೆ, ಮತ್ತೆ ಫಿಲ್ಟರ್ದು ಸಮಸ್ಯೆ ಇದೆ, 1.5 ವರ್ಷದಿಂದ ಅದ್ ರಿಪೇರಿ ಮಾಡಿಲ್ಲ, ಚರಂಡಿಗಳು ಹಂಗೆ ಅಂದ್ರೆ ಕೊಳಚೆ ಕೊಳಚೆ ಆಗಿದೆ, ಇದರಿಂದ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಿದೆ ಅಂತ ಜನರು ಹೇಳಿದ್ದಾರೆ. ನಿಮ್ಮ ಒಪಿನಿಯನ್ ಏನು ಮೇಡಮ್? ಮೇಡಮ್, ಈಗ ಫಸ್ಟು ಆರ್ ಓ ಪ್ಲಾಂಟ್ಸ್ ಏನಿದೆ, 12 ROO ಪ್ಲಾಂಟ್ಸ್ ಈಗ ಸದ್ಯಕ್ಕೆ ನಾವು DC ಅವ್ರ ಹತ್ರ ಹೋಗಿ ಅವ್ರ ಹತ್ರ PWD ಅವ್ರನ್ನ ಕರ್ಕೊಂಡೋಗಿ ಮಾತಾಡಿಸಿ 12 ಫಿಲ್ಟರ್ನ ನಮ್ಮ ಕಡೆಯಿಂದ ಕ್ಯಾಶ್ ಕೊಡಬೇಕಾಗಿತ್ತು ಅವ್ರಿಗೆ. ನಮ್ಮ CMC ಕಡೆಯಿಂದ 30 ಲ್ಯಾಕ್ಸ್ ಕೊಟ್ಟು 12 ಫಿಲ್ಟರ್ಸ್ನ ರೆಡಿ ಮಾಡಿಸಿದ್ವಿ. ಆಗಲೇ ಇನ್ನೊಂದು 15 ಫಿಲ್ಟರ್ಸ್ ಇರಬೇಕು. ನಮ್ಮ ಟಮಕ ವಾರ್ಡ್ 1ರಲ್ಲಿ ಫಿಲ್ಟರ್ ಏನಿದೆ ಅದಕ್ಕೆ ನಮ್ಮ ಇಂಜಿನಿಯರ್ಸ್ಗೆ ಹೇಳಿ ಮೆಮೊರ್ಯಾಂಡಮ್ ಆಗಬೇಕು, ಅದಕ್ಕೆ ಅದನ್ನು ಹೇಳಿ ಅದನ್ನು ಮಾಡಿಸ್ತೀವಿ ಮೇಡಮ್. ಇನ್ನೊಂದು ವಾರದಲ್ಲಿ ಅದು ಕ್ಲಿಯರ್ ಆಗುತ್ತೆ. ಮತ್ತೆ ಈ UGDದೇನಿದೆ, UGDದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಅದು ಕ್ಲಿಯರ್ ಅವತ್ತಿಗವತ್ತೇ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ ನೀರಿನದು ಪ್ರಾಬ್ಲಮ್ ಹೆಚ್ಚಿತ್ತು ಆ ಕಡೆ. ಆ ಸಮತಾನಗರ ಏನಿದೆ ಆ ಕಡೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ನೀರದು. ಈಗ AD ಕಾಲೋನಿಯಲ್ಲಿ ಪೈಪ್ ಲೈನ್ಸ್ ಹಾಕ್ಸಿದ್ದೀವಿ, ಜೊತೆಗೆ ಪಾರ್ಕಲ್ಲಿ ಸಂಪ್ ನಿರ್ಮಾಣ ಆಗ್ತಾ ಇದೆ, ಬೋರ್ ಸಹ ಹಾಕ್ಸಿದ್ದೀವಿ, 1-2 ಬೋರ್ ಹಾಕ್ಸಿದ್ದೀವಿ. ಅದರಿಂದ ಕಲೆಕ್ಷನ್ ಸಂಪ್ಗೆ ಹೋಗಿ ಅಲ್ಲಿಂದ ಪೈಪ್ ಲೈನ್ಗೆ ಬರುತ್ತೆ. ನೀರ್ದು ಆಲ್ಮೋಸ್ಟ್ ಸಮಸ್ಯೆಯನ್ನು ನಾವು ಪರಿಹಾರ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ, ಜೊತೆಗೆ ಕೆಲಸನೂ ಮಾಡ್ತಾ ಇದ್ದೀವಿ ಮೇಡಮ್. ಆಲ್ಮೋಸ್ಟ್ ಆಗಿದೆ ಮೇಡಮ್. ಕುಡಿಯೋ ನೀರು 1.5 ವರ್ಷದಿಂದ ಇಲ್ಲ ಅಂದಿದ್ದಾರೆ, ನೀವು 1.5 ವರ್ಷದಿಂದ ಅಲ್ಲಿ ಹೋಗಿ ವಿಚಾರಿಸಿದ್ದೀರಾ ಏನು ಸಮಸ್ಯೆ ಇದೆ ಕುಡಿಯೋ ನೀರಿಗೆ ಅಂತ? ಮೇಡಮ್, ಈಗ ಏನು ಕುಡಿಯೋ ನೀರು ಕೇಳ್ತಾ ಇದ್ದೀರಾ, ಅದು ಆಲ್ಮೋಸ್ಟ್ ಈ ಕಡೆ ಭಾಗದಲ್ಲಿ ನೀರು ಬೋರ್ವೆಲ್ ಹಾಕ್ಸಿದ್ದೀವಿ, ಜೊತೆಗೆ 6 ಫಿಲ್ಟರ್ ಸಹ ರೆಡಿ ಆಗಿದೆ. ಅದು ಏನಿದೆ ಅದು ರೆಡಿ ಆಗಿದೆ, ನೀರು ಸಹ ಹೋಗ್ತಿದೆ. ಇನ್ನು ಏನು ಪೆಂಡಿಂಗ್ ಇದೆ, ನೀರು ಪೆಂಡಿಂಗ್ ಏನಿದೆ ಕೆಲಸಗಳು, ನೀರು ಹೋಗೋದು ಕೆಲಸ ಏನಿದೆ ಅದು ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳಲ್ಲಿ
ಕ್ಲಿಯರ್ ಮಾಡ್ತೀವಿ ಮೇಡಮ್. ಎಸ್ ಎಲ್ ಹೋಗಿದ್ದೀರಾ ಮೇಡಮ್, ವಾರ್ಡ್ ನಂಬರ್ ಒನ್ಗೆ ಸದಸ್ಯ ಆಗಿಲ್ಲ, ಒಂದು 3-4 ಸತಿ ಹೋಗಿದ್ದೀವಿ ಮೇಡಮ್. ಅವ್ರಿಲ್ಲ ಬಂದೇ ಇಲ್ಲ, ಒಂದು ಸಲ ನೋಡಿದೀವಿ ಅಷ್ಟೇ, ಸಮಸ್ಯೆ ಕೇಳಿಲ್ಲ ಅಂತ. ಇಲ್ಲ ಮೇಡಮ್, ಮೊನ್ನೆ ಈ ಶ್ರಮ್ ಕಾರ್ಡ್ ಮಾಡ್ಸಕ್ ಹೋಗಿದ್ವಿ ಮೇಡಮ್, ಹೋದಾಗ ಎಲ್ಲರೂ ಸಹ ಅಲ್ಲಿಗೆ ಬಂದರು, ನಾವು ಬಂದಿದ್ದಕ್ಕೆ ಎಲ್ಲರೂ ಸಹ ಬಂದರು, ಅವ್ರ ಕಷ್ಟನ ಅವ್ರು ಇದನ್ನ ಹೇಳ್ಕೊಂಡ್ರು. ಅದಾದ್ಮೇಲೆ ಒಂದು ವಾರಕ್ಕೆ ನಾನು ಪೈಪ್ ಲೈನ್ ರೆಡಿ ಮಾಡಿಸಿದೆ. ಎಡಿ ಕಾಲೋನಿಯಲ್ಲಿ ಏನು ನಾನು ಹೋಗಿದ್ದೆ, ಈ ಶ್ರಮ್ ಕಾರ್ಡ್ ಮಾಡಿಸೋ ಒಂದು ಸಹ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಸಹ ಜನರೆಲ್ಲ ಬಂದು ನನ್ನ ಈ ರೀತಿ ನೀರು ಪ್ರಾಬ್ಲಮ್ ಇದೆ, ನೀವು ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಒಂದು ವಾರಕ್ಕೆ ಈಗ ಪೈಪ್ ಲೈನ್ ರೆಡಿ ಇದೆ, ಸಂಸ್ಥೆ ನಿರ್ಮಾಣ ಆಗ್ತಾ ಇದೆ, ಅದಾಗಿದೆ. ಬೋರ್ವೆಲ್ ಸಹ ಕೊರ್ಸಿದ್ದೀವಿ, ಕನೆಕ್ಷನ್ ಕೊಡೋದೊಂದು ಬಾಕಿ ಇದೆ, ಅದಾಗುತ್ತೆ ಮೇಡಮ್. ಒಂದು 1-2 ತಿಂಗಳಲ್ಲಿ ನೀರು ಏನೇ ಕಂಪ್ಲೇಂಟ್ ಇದ್ರು ಕ್ಲಿಯರ್ ಆಗುತ್ತೆ ಮೇಡಮ್. ಚರಂಡಿ ನಾವೇ ಖುದ್ದು ನೋಡಿದ್ವಿ, ಫುಲ್ಲು ಗಲೀಜಿದೆ, ಅದನ್ನ ಕ್ಲೀನ್ ಮಾಡಿಸಿಲ್ಲ. ವಾರಕ್ಕೂ ಇಲ್ಲ ತಿಂಗಳಿಗೂ ಒಂದ್ಸಲ ಆದ್ರೂ ಕ್ಲೀನ್ ಮಾಡಿಸಿದ್ರೆ ಸ್ಮೆಲ್ ಇರಲ್ಲ, ಪಕ್ಕದಲ್ಲಿ ನಿಂತ್ಕೊಂಡ್ರು ಸ್ಮೆಲ್ ಬರ್ತಿತ್ತು. ಅವ್ರು ಮೇಡಮ್ ಈ ತರ ಇದೆ, ರೋಗಗಳು ಜಾಸ್ತಿ ಆಗ್ತಿದೆ, ಇದ್ರ ಬಗ್ಗೆ ಅವ್ರಿಗೆ ತಲೆ ಕೆಡಿಸ್ಕೊಳ್ಳಿ, ಇದ್ರ ಬಗ್ಗೆ ನೀವೇನಾಗ. ಈಗ ಒಂದು 4 ಡೇಸ್ ಆಯಿತು ಮೇಡಮ್, ನಾನು ಎನ್ವೈರನ್ಮೆಂಟ್ ಇಂಜಿನಿಯರ್ನ ಕಳಿಸಿ ಅಲ್ಲಿ ಕ್ಲೀನ್ ಮಾಡಿಸಿ 4 ಡೇಸ್ ಆಯಿತು, ಚರಂಡಿ ಎಲ್ಲ ಕ್ಲೀನ್ ಮಾಡಿಸಿ. ನಮ್ಮ ಕೋಲಾರಲ್ಲಿ 35 ವಾರ್ಡ್ ಇದೆ, ಜೊತೆಗೆ ಎಲ್ಲ ವಾರ್ಡ್ಸು ದೊಡ್ಡದಿದೆ. ಕ್ಲೀನ್ ಮಾಡೋ ನಮ್ಮ ಪೌರ ಕಾರ್ಮಿಕರು ಏನಿದ್ದಾರೆ, 200 ಜನ ಒಳಗಡೆನೂ ಸಹ ಇಲ್ಲ ನಮಗೆ. ಅದು ನಮಗೆ ಮೇಯ್ನ್ ಪ್ರಾಬ್ಲಮ್ ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ. ನಾವು ಕ್ಲೀನ್ ಮಾಡಿಸ್ಬೇಕು, ವರ್ಕ್ ಮಾಡಿಸ್ಬೇಕು ಅಂದರೆ ನಮ್ಮದು ಮೇಯ್ನು ವರ್ಕರ್ಸ್ ಬೇಕು, ಆ ವರ್ಕರ್ಸು ಕೊರತೆ ಇದೆ ನಮ್ಮಲ್ಲಿ. ಜೊತೆಗೆ ಎನ್ವೈರನ್ಮೆಂಟ್ ಇಂಜಿನಿಯರ್ ಒಬ್ಬರೇ ಇರೋದು, ಆ ಪೌರ್ ಪ್ಲೇಸಲ್ಲಿ 6 ಜನ ಇರಬೇಕಾಗಿರೋದು, ಒಬ್ಬರೇ ಎಲ್ಲ ಸಹ ಹ್ಯಾಂಡಲ್ ಮಾಡ್ತಿದ್ದಾರೆ. ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಒಂದು 15 ದಿವಸಕ್ಕೆ ಒಂದೊಂದು ವಾರ್ಡ್ ಕ್ಯಾಂಪ್ ಮಾಡ್ತಾ, ಒಂದೊಂದು ವಾರ್ಡ್ಗೆ ಒಂದೊಂದು 10-15 ಜನನ ಒಂದು ಗುಂಪು ಮಾಡಿ ಅವ್ರನ್ನ ಕಳಿಸ್ಕೊಡ್ತಾ ಇದ್ವಿ. ಇದ್ರ ಜೊತೆಗೆ ಈಗ ಒಂದು ಪ್ಯಾಕೇಜ್ ಮಾಡ್ತಾ ಇದ್ವಿ, 30 ಮೆಂಬರ್ಸ್ ಪ್ಯಾಕೇಜ್ ಅಂತ. ಈ 30 ಮೆಂಬರ್ ಪ್ಯಾಕೇಜಲ್ಲಿ ಒಂದು ವಾರಕ್ಕೆ ಒಂದು ವಾರ್ಡ್ ಕ್ಲೀನ್ ಮಾಡೋ ರೀತಿ ಟೆಂಡ್ರು ಸಹ ಆಗ್ತಾಯಿದೆ. ಇದಾದರೆ ಸ್ವಲ್ಪ ನಗರವನ್ನು ಸ್ವಚ್ಛ ಮಾಡೋದಕ್ಕೆ ಆಗ್ಬೋದು ಅನ್ನೋದು ನನ್ನ ಒಂದು ಉದ್ದೇಶ. ನೋಡಿದ್ರಲ್ಲ ವೀಕ್ಷಕರೇ, ವಾರ್ಡ್ ನಂಬರ್ 1 ಜನರ ಸಮಸ್ಯೆಗಳನ್ನ, ಜನರ ಜೀವನ ಹಿಂಗೆ ಕಸದಲ್ಲೇ ಮುಂದುವರಿಯುತ್ತಾ ಇಲ್ಲ ಇವೆಲ್ಲ ಸ್ವಚ್ಛಗೊಳ್ಳುತ್ತಾ, ಇಂಥ ಕಾದು ನೋಡಬೇಕಾಗಿದೆ. ಇಂದು ನ್ಯೂಸ್ 6 ಸುದ್ದಿ ಎಂದರೆ ಸೇವೆ.